ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕ್ಯಾಮ್ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ಕ್ವಿಕ್ ರೆಸಿಪಿ ಅಂತ ಹೇಳಿದ್ರೆ, ಇವತ್ತೊಂದು ಹಲಸಿನ ಹಣ್ಣು ಸಿಕ್ಕಿದೆ, ಅದನ್ನೊಂದು ಹಲ್ವಾ ಮಾಡುವ ಅಂತೇಳಿ. ಸೊ ಇವತ್ತಿನ ಸ್ಪೆಷಲ್ ಹಲಸಿನ ಹಣ್ಣಿನ ಹಲ್ವಾ. ಇದೀಗ ಹಲಸಿನ ಹಣ್ಣನ್ನು ಸೊಳೆಯನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟಂತಹದ್ದು. ಇದನ್ನೀಗ ಸರಿಯಾಗಿ ಕಡಿದುಕೊಳ್ಬೇಕು. ಆಮೇಲೆ ಅದನ್ನ ಈ ಬಾಣಲಿಗೆ ಹಾಕಿಕೊಳ್ಬೇಕು. ಇದರಲ್ಲಿಗೆ ಸ್ವಲ್ಪ ತುಪ್ಪ ಹಾಕಿ ಇಟ್ಟುಕೊಂಡದ್ದು, ಇನ್ನು ಇದಕ್ಕೆ ಹಾಕಿಕೊಳ್ಬೇಕು ಅದನ್ನು ಕಡಿದು. ಹೀಗೆ ನೈಸ್ ಆಗಿ ಕಡಿದುಕೊಳ್ಬೇಕು. ಒಳ್ಳೆ ಗಟ್ಟಿಯಾಗಿ ಒಂದಂಟೆಲ್ಲ ಬೇಕು ನಾವು ಸಾಧಾರಣ. ಸಕ್ಕರೆ ಹಾಕ್ಲಾ ಅದನ್ನು ಇನ್ನು ಸಕ್ಕರೆ ಹಾಕ್ಬೋದು. ಇದಕ್ಕೆ ಎಷ್ಟು ಸಕ್ಕರೆ ಬೇಕು? ಇದಕ್ಕೆ ಇದರಲ್ಲಿ ಒಂದು ಸಾಧಾರಣದ ಸಣ್ಣ ಹಲಸಿನ ಹಣ್ಣು ಅಂತ ಹೇಳ್ಬೋದು, ಅದ್ರ ಅರ್ಧದಷ್ಟು ಉಂಟು ಸೊಳ್ಳೆ. ಇದಕ್ಕೊಂದು ಆಲ್ಮೋಸ್ಟ್ ಒಂದು ಗ್ಲಾಸ್ ಹಾಕಿಕೊಳ್ಬೋದು ಸಕ್ಕರೆ. ಇದು ಸ್ವಲ್ಪ ಗಟ್ಟಿ ಆಗ್ತಾ ಹೋದಾಗೆ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು, ಇಲ್ಲದ್ರೆ ಪಾತ್ರೆಗೆ ಅಡಿ ಹಿಡಿದು ಹಾಳಾಗ್ಬೋದು. ಹಾಗಾಗಿ ಮಿಕ್ಸ್ ಮಾಡದೆ ತುಂಬಾ ಹೊತ್ತು ಬಿಡ್ಲಿಕ್ಕಾಗೋದಿಲ್ಲ, ಮಿಕ್ಸ್ ಮಾಡ್ತಾನೆ ಇರಬೇಕು. ಸ್ವಲ್ಪ ಗೇರು ಬೀಜವನ್ನು ಹೀಗೆ ತುಪ್ಪದಲ್ಲಿ ಹುರಿದುಕೊಂಡ್ರೆ ಒಳ್ಳೆ ಪರಿಮಳ ಬರ್ತದೆ ಇದಕ್ಕೆ ಹಾಕ್ಲಿಕ್ಕೆ ಹಲ್ವಕ್ಕೆ, ಅದು ಒಳ್ಳೆ ಟೇಸ್ಟ್ ಕೊಡ್ತದೆ. ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹೀಗೆ ನೀರು ಮಾಡಿ ಇದಕ್ಕೆ ಸೇರಿಸಿಕೊಂಡ್ರೆ ಇದು ಹಲ್ವಾ ಒಳ್ಳೆ ಗಟ್ಟಿ ಆಗ್ಲಿಕ್ಕೆ ಸುಲಭ ಆಗ್ತದೆ. ಹಾಕಿ ಹೀಗೆ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು, ಇಲ್ಲದಿದ್ರೆ ಕಾರ್ನ್ ಫ್ಲೋರ್ ಕೂಡ ಯೂಸ್ ಮಾಡಿಕೊಳ್ಬಹುದು. ಕಾರ್ನ್ ಫ್ಲೋರ್ ಯೂಸ್ ಮಾಡ್ಲಕ್ಕಲ್ಲ ತುಪ್ಪ ಚಮಚ. ಒಟ್ಟು ಇಷ್ಟು ಹಲ್ವಾ ಮಾಡ್ಲಿಕ್ಕೆ ಒಂದು ಅರ್ಧ ಮುಕ್ಕಾಲು ಕೊಡ್ತೆ ತುಪ್ಪ ಬೇಕಾಗ್ಬೋದು. ಮೇ ಬಿ ಒಂದು ಸಣ್ಣ ಗ್ಲಾಸಿನಲ್ಲಿ ಫುಲ್ ಗ್ಲಾಸ್. ಒಂದು ಬಟ್ಲಿಗೆ ಹೀಗೆ ತುಪ್ಪ ಉದ್ದಿಡ್ಬೇಕು, ಇದಕ್ಕೆ ಇನ್ನು ಹಲ್ವಾವನ್ನು ತೆಗೆದು ಹಾಕಿಕೊಳ್ಳಿಕ್ಕೆ. ಇದು ಆಲ್ಮೋಸ್ಟ್ ಆಗುವಾಗ ಹೀಗೆ ಅಡಿ ಬಿಟ್ಟು ಬರ್ತದೆ, ಆಮೇಲೆ ಅದನ್ನು ತೆಗಿಬಹುದು. ಆಕ್ಚುಲಿ ಇನ್ನೀಗ ಈ ಹುರಿದಿಟ್ಟಂತ ಗೇರು ಬೀಜವನ್ನು ಹಾಕ್ತೇನೆ ಅದಕ್ಕೆ. ಇದನ್ನು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದೀಗ ಆಗ್ತಾ ಬಂತು, ನಾನು ಒಲೆಯನ್ನು ಆಫ್ ಮಾಡ್ತೇನೆ. ಇನ್ನೀಗ ಇದನ್ನು ತೆಗೆದು ಆಗಲೇ ತುಪ್ಪ ಸವರಿ ಇಟ್ಟಂತ ಬಟ್ಟಲಿಗೆ ಹಾಕಿಕೊಂಡ್ರೆ ಆಯ್ತು. ಸೊ ಈಗ ಹಲಸಿನ ಹಣ್ಣಿನ ಹಲ್ವಾ ರೆಡಿ ಆಗಿದೆ. ರೆಸಿಪಿಯಲ್ಲಿ ತುಂಬಾ ಕಷ್ಟ ಅಂತ ಇಲ್ಲ, ಆದ್ರೆ ಸ್ವಲ್ಪ ಟೈಮ್ ತಕೊಳ್ತದೆ. ಅಂದ್ರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕಾದಿತ್ತು. ಹಲಸಿನ ಹಣ್ಣಿನ ಸೀಸನ್ ಅಲ್ಲಿ ಹಲಸಿನ ಹಣ್ಣು ಅವೈಲೇಬಲ್ ಇದ್ರೆ ಹಲಸಿನ ಹಣ್ಣಿನ ಹಲ್ವಾವನ್ನು ಟ್ರೈ ಮಾಡ್ಬೋದು. ಒಳ್ಳೆ ಒಂದು ಸ್ವೀಟ್ ರೆಸಿಪಿ ಇದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.